ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರದಿಂದ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ದ್ರೋಹಕ್ಕೆ ಕೊನೆಯೇ ಇಲ್ಲದಂತಾಗಿದೆ ಅಂದ್ರೆ ಬಿಜೆಪಿ ಒಂದು ಮಾತನ್ನ ಹೇಳ್ತಾ ಇತ್ತು ಪದೇ ಪದೇ ಡಬಲ್ ಇಂಜಿನ್ ಸರ್ಕಾರ ಅಂತ ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಆಯಾ ರಾಜ್ಯದ ಪ್ರಗತಿ ಕ್ಷಿಪ್ರವಾಗಿ ಆಗುತ್ತೆ ಕೇಂದ್ರದಲ್ಲೂ ನಮ್ಮದೇ ಸರ್ಕಾರ ಇದೆ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ ಇದೆ ಹೀಗಾಗಿ ಬಿಜೆಪಿಗೆ ಮತ ನೀಡಿ ಬಿಜೆಪಿಗೆ ನಿಮ್ಮ ಬೆಂಬಲವನ್ನ ಕೊಡಿ ಎನ್ನುವಂತಹ ಬೊಗಳೆಯನ್ನ ಎನ್ನುವಂತಹ ರೀಲ್ ಅನ್ನ ಎನ್ನುವಂತಹ ಸುಳ್ಳುಗಳನ್ನು ಹೇಳಿಕೊಂಡು ಎರಡನೇ ಬಾರಿಯೂ ಕೂಡ ಅಧಿಕಾರವನ್ನ ಹಿಡಿದಿದ್ದಂತಹ ಬಿಜೆಪಿ ಕರ್ನಾಟಕಕ್ಕೆ ಮಾಡಿದ ಮಾತ್ರ ಘನಘೋರ ಅನ್ಯಾಯ ಏನು ಇಂತಹ ಬೊಗಳೆ ಬಿಡುವಂತಹ ಪಕ್ಷ ಬಿಜೆಪಿಯನ್ನ ನಂಬಿಕೊಂಡು ನಾವು ಸ್ವಾಭಿಮಾನಿ ಕನ್ನಡಿಗರು ಮತ್ತೆ ಲೋಕಸಭೆ ಚುನಾವಣೆಯಲ್ಲಿ ಏನು ಮಾಡಿದ್ವಿ ಮತ್ತೆ ಇದೇ ಪಕ್ಷದ 17 ಮಂದಿ ಸದಸ್ಯರನ್ನ ನಾವು ಸಂಸತ್ತಿಗೆ ಆಯ್ಕೆ ಮಾಡಿ ಕಳಿಸಿದ್ವಿ ಬಿಜೆಪಿಯ ಈ 17 ಮಂದಿಯ ಜೊತೆಗೆ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರನ್ನ ಗೆಲ್ಲಿಸಿದ್ರೆ ನಮ್ಮ ಕರ್ನಾಟಕದ ಹಿತಾಸಕ್ತಿಯನ್ನು ಕೂಡ ಕಾಪಾಡ್ತಾರೆ ಅನ್ನುವಂತ ದೃಷ್ಟಿಯಿಂದ ಮಂಡ್ಯದ ಮತದಾರರು ಅವರನ್ನ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳುಹಿಸಿದ್ದು ಆಯ್ತು ಆದರೆ ಕೇಂದ್ರದಿಂದ ಮತ್ತೆ ಕರ್ನಾಟಕಕ್ಕೆ ಆಗ್ತಾ ಇರುವಂತದ್ದು ಅದೇ ಮೋಸ ಇದೆ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ ಯಾವುದೇ ಪ್ರಯೋಜನ ಆಗಿಲ್ಲ ಕನ್ನಡಿಗರಿಗೆ ಸೋ ನಮ್ಮಲ್ಲಿ ಲತಾ ಒಟ್ಟು 19 ಮಂದಿ ನಾಲಾಯಕ್ಕೂ ಯೂಸ್ಲೆಸ್ ಅನ್ಫಿಟ್ ಅಪ್ರಯೋಜಕರು ಯಾರಿಗೂ ಪ್ರಯೋಜನಕ್ಕೆ ಬಾರದ ಯಾರಿಗೂ ಪ್ರಯೋಜನಕ್ಕೆ ಬಾರದಂತಹ 19 ಮಂದಿ ಸಂಸದರಿದ್ದಾರೆ 17 ಮಂದಿ ಬಿಜೆಪಿಯಲ್ಲಿ ಇಬ್ಬರು ಜೆಡಿಎಸ್ ನಲ್ಲಿ ಆ ಜೆಡಿಎಸ್ ನಲ್ಲಿ ಇರುವಂತಹ ಇಬ್ಬರಲ್ಲಿ ಒಬ್ಬರು ಈ ರಾಜ್ಯದ ಮಹಾಮಹಿಮ ರಾಜಕಾರಣಿ ಕರ್ನಾಟಕದ ಸ್ವಾಭಿಮಾನಿ ಕನ್ನಡಿಗರ ಭಿಕ್ಷೆಯಿಂದ ಪ್ರಾದೇಶಿಕ ಪಕ್ಷದ ಹೆಸರಲ್ಲಿ ಕರ್ನಾಟಕದವರು ಕೊಟ್ಟಂತಹ ಭಿಕ್ಷೆಯಿಂದ ಎರಡು ಬಾರಿ ಮುಖ್ಯಮಂತ್ರಿಯಾದಂತಹ ಎಚ್ ಡಿ ಕುಮಾರಸ್ವಾಮಿ ಸೋ ಈ 19 ಮಂದಿ ನಾಲಾಯಕ್ಕೂ ಯೂಸ್ಲೆಸ್ ಅಪ್ರಯೋಜಕ ನಿರುಪಯುಕ್ತ ಯಾರಿಗೂ ಪ್ರಯೋಜನಕ್ಕೆ ಬಾರದಂತಹ ಈ 19 ಜನ ಏನಿದ್ದಾರೆ ಇವರನ್ನ ನಾವು ಈ ಬಾರಿ ಲೋಕಸಭೆಗೆ ಆಯ್ಕೆ ಮಾಡಿ ಕಳುಹಿಸಿದ್ವಿ ಲತಾ ಹೇಳಿದ ಹಾಗೆ ಪ್ರಯೋಜನ ಏನೂ ಆಗಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಮೋದಿ ಸರ್ಕಾರ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಮಾಡಿರುವ ಮೊತ್ತವನ್ನು ಬಿಡುಗಡೆ ಮಾಡಿದೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ತೆರಿಗೆಯ ಹಣವನ್ನು ಬಿಡುಗಡೆ ಮಾಡಿದ್ವಿ ಅಂತ ಆ ಲೆಕ್ಕವನ್ನು ಗಮನಿಸಿದ್ರೆ 7 ಕೋಟಿ ಸ್ವಾಭಿಮಾನಿ ಕನ್ನಡಿಗರ ರಕ್ತ ಕುದಿಯುತ್ತೆ 7 ಕೋಟಿ ಸ್ವಾಭಿಮಾನಿ ಕನ್ನಡಿಗರ ರಕ್ತ ಕುದಿಯುತ್ತೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಸ್ವಾಭಿಮಾನಿಗಳು ನಾವು ಯಾರ ಜೀತದಾಳುಗಳಲ್ಲ ಯಾರ ಗುಲಾಮರಲ್ಲ ನಾವು ಸ್ವಾಭಿಮಾನಿಗಳು ಸೋ ಇಂತಹ ಸ್ವಾಭಿಮಾನಿ ಕನ್ನಡಿಗರು ಇರುವಂತಹ ಕರ್ನಾಟಕಕ್ಕೆ ಗುಜರಾತ್ನ ಇಬ್ಬರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವರ ಸೂಚನೆ ಫರ್ಮಾನು ಆದೇಶದ ಮೇರೆಗೆ ನಡೀತಾ ಇರುವಂತಹ ಬಿಜೆಪಿ ಎನ್ನುವಂತಹ ಒಂದು ಪಕ್ಷ ಈ ಕೇಂದ್ರದಲ್ಲಿ ಇರುವಂತಹ ಆಡಳಿತದ ಹೊತ್ತಲ್ಲಿ ಆ ಪಕ್ಷ ಗುಜರಾತ್ನ ಇಬ್ಬರು ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ರು ಗುಜರಾತ್ನ ಮೂವರು ಈ ದೇಶವನ್ನು ಆಳ್ತಾ ಇದ್ದಾರೆ ಅಂತೇಳಿ ಆಗ ಅರುಣ್ ಜೇಟ್ಲಿ ಇದ್ರು ಈಗ ಅಮಿತ್ ಶಾ ನರೇಂದ್ರ ಮೋದಿ ಈ ಗುಜರಾತ್ನ ಈ ಇಬ್ಬರು ಕೇಂದ್ರದಲ್ಲಿ ಜನತಾ ಬಿಜೆಪಿ ಪಕ್ಷವನ್ನು ಕಂಟ್ರೋಲ್ ಮಾಡ್ತಾ ಇರುವಂಥದ್ದು ಆ ಬಿಜೆಪಿ ಪಕ್ಷ ನಮಗೆ ಮಾಡಿರುವಂಥ ಅನ್ಯಾಯವನ್ನು ಗಮನಿಸಿದ್ರೆ ಶಾಕ್ ಆಗುತ್ತೆ ನಮಗೆ ತೆರಿಗೆಯ ಹಂಚಿಕೆಯ ಲೆಕ್ಕಾಚಾರವನ್ನು ಒಂದ್ಸಲ ನಾವು ತೆಗೆದು ನೋಡೋಣ ಯಾವ್ಯಾವ ರಾಜ್ಯಕ್ಕೆ ಈ ಮೋದಿ ಮತ್ತು ಶಾ ಜೊತೆಗೆ ಅವರ ಜೊತೆಗೆ ಹೋಗಿ ಸೇರ್ಕೊಂಡಿರುವಂತಹ 17+2 ಮಹಾಮಹಿಮ ರಾಜಕಾರಣಿ ಕುಮಾರಸ್ವಾಮಿ ಲೆಕ್ಕಾಚಾರ ನೋಡೋಣ ಉತ್ತರ ಪ್ರದೇಶ 31,962 ಕೋಟಿ ಪಶ್ಚಿಮ ಬಂಗಾಳ 13,404 ಕೋಟಿ ರಾಜಸ್ಥಾನ 10,737 ಕೋಟಿ ಒಡಿಶಾ 8,068 ಕೋಟಿ ಮಹಾರಾಷ್ಟ್ರ 11,255 ಕೋಟಿ ಮಧ್ಯಪ್ರದೇಶ 13,987 ಕೋಟಿ ಬಿಹಾರ 17,921 ಕೋಟಿ ರೂಪಾಯಿ ಆಂಧ್ರ ಪ್ರದೇಶ 7,211 ಕೋಟಿ ರೂಪಾಯಿ ತಮಿಳುನಾಡು 7,268 ಕೋಟಿ ರೂಪಾಯಿ ಇದು ದೊಡ್ಡ ರಾಜ್ಯಗಳಿಗೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಸರ್ಕಾರ ಬಿಡುಗಡೆ ಮಾಡಿರುವಂತಹ ತೆರಿಗೆಯ ಪಾಲಿನ ಮೊತ್ತ ದೊಡ್ಡ ರಾಜ್ಯಗಳು ದೊಡ್ಡ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ಸ್ವಾಭಿಮಾನಿ ಕನ್ನಡಿಗರು
ಅನ್ಯಾಯವನ್ನು ಸಹಿಸದ ಅನ್ಯಾಯವನ್ನು ಕಂಡಾಗ ಕೆರಳಿ ಕೆಚ್ಚೆದೆಯಿಂದ ಹೋರಾಡುವಂತಹ ಸ್ವಾಭಿಮಾನ ಕನ್ನಡಿಗರಿಗೆ ನಮಗೆ ಕೊಟ್ಟಿರುವಂತದ್ದು ಈ ಬಿಜೆಪಿ ಮೋದಿ ಮತ್ತು ಶಾ ಗುಜರಾತ್ನ ಇಬ್ಬರು ಏನು ಬಿಜೆಪಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅವರ ಕಂಟ್ರೋಲ್ನಲ್ಲಿರುವಂತಹ ಬಿಜೆಪಿ ಕೇಂದ್ರದಲ್ಲಿರುವಂಥದ್ದು ಆ ಬಿಜೆಪಿಯ ಸರ್ಕಾರ ನಮಗೆ ಕೊಟ್ಟಿರುವಂತಹ ಮೊತ್ತ ಎಷ್ಟು ಕರ್ನಾಟಕಕ್ಕೆ 6498 ಕೋಟಿ ರೂಪಾಯಿ 6498 ಕೋಟಿ ರೂಪಾಯಿ ಬಹುಶಃ ಇದಕ್ಕಿಂತ ದೊಡ್ಡ ಮೋಸ ವಂಚನೆ ದಗಾಕೋರತನ ಬೆನ್ನಿಗೆ ಚೂರಿ ಹಾಕುವಂತಹ ಯಾವುದಾದರೂ ಒಂದು ಕೃತ್ಯ ಒಂದು ರಾಜ್ಯಕ್ಕೆ ಇದೆ ಅಂತ ಹೇಳಿದ್ರೆ ಇದೆ ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರಿಗೆ ಕಾಣಿಸ್ತಾ ಇರುವಂತದ್ದು ಬಹುತೇಕ ಉತ್ತರ ಭಾರತದ ರಾಜ್ಯಗಳು ಮತ್ತು ಬಿಜೆಪಿ ಆಡಳಿತದಲ್ಲಿರುವಂತಹ ರಾಜ್ಯಗಳು ಮಾತ್ರ ಇನ್ನು ದಕ್ಷಿಣಕ್ಕೆ ಬಂದ್ರೆ ಅವರಿಗೆ ಕರ್ನಾಟಕ ಅನ್ನುವಂತಹ ರಾಜ್ಯ ಒಂದಿದೆ ಎನ್ನುವಂತಹ ವಿಚಾರವನ್ನೇ ಅವರು ಮರೆತು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಇನ್ನು ಇತ್ತೀಚೆಗಷ್ಟೇ ಪ್ರಧಾನಮಂತ್ರಿ ಅವರ ಆರ್ಥಿಕ ಸಲಹೆಗಾರರೇ ಒಂದು ವರದಿಯನ್ನು ಪ್ರಕಟಗೊಳಿಸಿದ್ರು ಆ ವರದಿಯ ಪ್ರಕಾರ ಇಡೀ ದೇಶದ ಜಿಡಿಪಿಯ ಕೊಡುಗೆಯಲ್ಲಿ ಕರ್ನಾಟಕ ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿದೆ ಎನ್ನುವಂತಹ ಮಾಹಿತಿಯನ್ನ ಆ ವರದಿ ಒಳಗೊಂಡಿತ್ತು ಇನ್ನು ಇಡೀ ದೇಶದ ಒಟ್ಟು ಜಿಡಿಪಿಯಲ್ಲಿ ಕರ್ನಾಟಕದ ಪಾಲು ಶೇಕಡಾ 8.2 ರಷ್ಟಿದೆ ದೇಶದ ಜಿಡಿಪಿಯಲ್ಲಿ 1961 ರಿಂದ 2024ನೇ ಇಸವಿವರೆಗೆ ಕರ್ನಾಟಕದ ಪಾಲು ಶೇಕಡಾ 2.8 ರಷ್ಟು ಹೆಚ್ಚಳವಾಗಿದೆ ಅಂದ್ರೆ ಪ್ರತಿ ವರ್ಷ ಇದರ ರೇಟ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ ಅಂದ್ರೆ ಇಡೀ ದೇಶದ ಅಭಿವೃದ್ಧಿಗೆ ನಮ್ಮ ರಾಜ್ಯದ ಕೊಡುಗೆ ಅಪಾರ ಎನ್ನುವಂತಹ ಮಾಹಿತಿಯನ್ನು ಖುದ್ದು ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹೆಗಾರರೇ ಕೊಟ್ಟಿದ್ರು ಅಂದ್ರೆ ನಮ್ಮ ದೇಶದಲ್ಲಿ ಏನು 28 ರಾಜ್ಯಗಳಿದ್ದಾವೆ ಅದನ್ನ ಮೀರಿಸಿ ಕರ್ನಾಟಕವೇ ಈ ದೇಶಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಡ್ತಾ ಇದೆ ಎನ್ನುವಂತಹ ಮಾಹಿತಿಯನ್ನ ಸ್ಪಷ್ಟಗೊಳಿಸಿದ್ರು ಕರ್ನಾಟಕದಿಂದ 1000 ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹವಾಗ್ತಾ ಇದ್ರು ಕೂಡ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಮಾಡ್ತಾ ಇರೋದು ಮೋಸನೆ ತೆರಿಗೆ ಪಾಲು ಕೊಡುವಂತಹ ವಿಚಾರದಲ್ಲಿ ಘನಘೋರ ಅನ್ಯಾಯವನ್ನೇ ಮಾಡ್ತಾ ಇದೆ ಈ ಕೆಲ ತಿಂಗಳ ಹಿಂದಷ್ಟೇ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರದ ವಿರುದ್ಧ ಸ್ವಾಮಿ ನಮಗೆ ಬರಬೇಕಾದಂತಹ ತೆರಿಗೆ ಪಾಲು ನ್ಯಾಯಯುತವಾದಂತಹ ತೆರಿಗೆ ಪಾಲನ್ನು ನಮಗೆ ಕೊಟ್ಟು ಬಿಡಿ ನಮ್ಮ ರಾಜ್ಯದಲ್ಲಿ ಬರಗಾಲದ ಪರಿಸ್ಥಿತಿ ಇದೆ ಅದನ್ನ ನಿಭಾಯಿಸೋದಕ್ಕೆ ನಮಗೆ ಬರಬೇಕಾದಂತಹ ಹಣವನ್ನ ನಮಗೆ ಕೊಡಿ ಎನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ರು ಸಿದ್ದರಾಮಯ್ಯನವರು ಫೆಬ್ರವರಿ ತಿಂಗಳಿನಲ್ಲಿ ಸೊ ಹೀಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ತೆರಿಗೆ ಪಾಲು ಕೊಡುವಂತಹ ವಿಚಾರದಲ್ಲಿ ಉತ್ತರ ಭಾರತದ ರಾಜ್ಯಗಳಾದಂತಹ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ರಾಜಸ್ಥಾನ ಹೀಗೆ ಇಂಥ ಇನ್ನು ಭೀಮಾರು ರಾಜ್ಯಗಳು ಅಂದ್ರೆ ರೋಗಗ್ರಸ್ತ ರಾಜ್ಯಗಳು ಎನ್ನುವಂತಹ ಕುಖ್ಯಾತಿಯನ್ನ ಏನ್ ಪಡ್ಕೊಂಡಿದ್ವೆ ಆ ರಾಜ್ಯಗಳು ಅದಕ್ಕೆ ತಗೊಂಡೋಗಿ ಸುರಿತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆದ್ರೆ ಆ ಬಿಮಾರು ರಾಜ್ಯಗಳಿಂದ ದೇಶಕ್ಕೆ ಆಗ್ತಾ ಇರುವಂತಹ ಕೊಡುಗೆ ಸೊನ್ನೆ ಏನು ಪ್ರಯೋಜನ ಆಗ್ತಾ ಇಲ್ಲ ಇನ್ನು ಅತಿ ಹೆಚ್ಚು ತೆರಿಗೆ ಪಾಲನ್ನ ಪಡ್ಕೊಳ್ತಾ ಇರುವಂತಹ ಬಿಹಾರದ ಕೊಡುಗೆ ಅಂದ್ರೆ ಇಡೀ ದೇಶದ ಜಿಡಿಪಿಯ ಕೊಡುಗೆಯಲ್ಲಿ 3.8 ಕುಸಿತವನ್ನ ಕಂಡಿದೆ ಈ ಮಾಹಿತಿಯನ್ನು ಅಗೇನ್ ಇಲ್ಲಿ ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹೆಗಾರರೇ ಪ್ರಕಟಗೊಳಿಸಿರುವಂಥದ್ದು ಇನ್ನು ಉತ್ತರ ಪ್ರದೇಶ ಕೂಡ ಹಾಗೆ ಉತ್ತರ ಪ್ರದೇಶದ ಶೇಕಡಾವಾರು ಪಾಲು ಏನಿದೆ ಜಿಡಿಪಿಯಲ್ಲಿ ದೇಶದ ಜಿಡಿಪಿಯಲ್ಲಿ 4.9 ಇಳಿಕೆಯಾಗಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ಶೇಕಡಾ 4.9 ಇಳಿಕೆಯಾಗಿದೆ ಎನ್ನುವಂತಹ ಮಾಹಿತಿಯನ್ನ ಇದೆ ಆರ್ಥಿಕ ಸಲಹೆಗಾರರು ಪ್ರಕಟಗೊಳಿಸಿದ್ದಾರೆ ಸೊ ಈ ರೋಗಗ್ರಸ್ತ ರಾಜ್ಯಗಳು ಕಾಯಿಲೆ ಇರುವಂತಹ ರಾಜ್ಯಗಳು ಬಿಮಾರು ರಾಜ್ಯಗಳು ಇವುಗಳಿಗೆ ಬಹುಶಃ ಇನ್ನೊಂದು 100 ವರ್ಷ ಹೋದರೂ ಕೂಡ ಇವುಗಳ ಕಾಯಿಲೆ ಇವುಗಳ ರೋಗ ಗುಣ ಆಗುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಲತಾ ಅವರು ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹೆಗಾರರು ಪ್ರಕಟ ಮಾಡಿರುವಂಥ ವರದಿ ಅದು ಇತ್ತೀಚೆಗೆ ಬಂದಿರುವಂಥ ವರದಿ ಇತ್ತೀಚೆಗೆ ಕೆಲ ದಿನಗಳ ಹಿಂದೆಯಷ್ಟೇ ಬಂದಿರುವಂಥ ವರದಿ ಆ ವರದಿಯಲ್ಲಿ ಇನ್ನೊಂದು ಅಂಶ ಇದೆ ಏನು ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳದಲ್ಲಿ ಜನರ ತಲಾ ಆದಾಯವೇ ಕುಸಿತ ಆಗಿದೆ ಜನರ ಆದಾಯವೇ ಕುಸಿತ ಆಗಿದೆ ಕರ್ನಾಟಕ ಇಡೀ ದೇಶದಲ್ಲಿ ತೆಲಂಗಾಣ ಮತ್ತು ದೆಹಲಿಯನ್ನು ಹೊರತುಪಡಿಸಿದ್ರೆ ಈ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಸ್ವಾಭಿಮಾನಿ ಕನ್ನಡಿಗರ ರಾಜ್ಯದಲ್ಲಿ ಜನರ ತಲಾ ಆದಾಯ ಶೇಕಡ 190ಕ್ಕಿಂತಲೂ ಅಧಿಕ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂದರೆ ನಮ್ಮ ಜನ ದುಡಿದು ಖರ್ಚು ಮಾಡಿ ಅದನ್ನು ತೆರಿಗೆ ಕಟ್ಟಿ ನಾವು ಯಾರಿಗೆ ಕೊಡ್ತಾ ಇರೋದು ಅಂತ ಹೇಳಿದ್ರೆ ಈ ರೋಗಿಷ್ಟ ರಾಜ್ಯಗಳಿಗೆ ಕಾಯಿಲೆ ಇರುವಂತಹ ರಾಜ್ಯಗಳಿಗೆ ಎಷ್ಟು ವರ್ಷದಿಂದ ಕಾಯಿಲೆ ಎಷ್ಟು ವರ್ಷದಿಂದ ರೋಗ ಏನು ಗುಣ ಆಗದೇ ಇರುವಷ್ಟು ದೊಡ್ಡ ಕಾಯಿಲೆ ಬಂದುಬಿಟ್ಟಿದೆಯಾ
ಈ ಬಿಮಾರು ರಾಜ್ಯಗಳಿಗೆ. ಲತಾ ಅವರು ಇನ್ನೊಂದು ಅಂಶ ಅಂಕಿ ಅಂಶವನ್ನು ಕೂಡ ಮೆನ್ಷನ್ ಮಾಡಿದರು. ದೇಶದ ಒಟ್ಟು ಜಿ ಡಿ ಪಿಯಲ್ಲಿ ಈ ಬಿಮಾರು ರಾಜ್ಯಗಳ ಕೊಡುಗೆ ಕುಸ್ತಿದೆ. ಇದನ್ನು ಯಾರೋ ದಾರಿ ಹೋಕರು ಅಥವಾ ಯಾವುದೋ ವಿರೋಧ ಪಕ್ಷಗಳು ಹೇಳ್ತಾ ಇರುವಂಥದ್ದಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆರ್ಥಿಕ ಸಲಹೆಗಾರರು ಕೆಲವೇ ದಿನಗಳ ಹಿಂದೆಯಷ್ಟೇ ಪ್ರಕಟಿಸಿದಂತಹ ವರದಿಯಲ್ಲಿ ಪ್ರಕಟವಾಗಿರುವಂಥ ಅಂಶ ಇದು. 1961 2024 ಲಿಬರಲೈಸೇಷನ್ಗಿಂತ ಮುಂಚೆ, ಜಾಗತೀಕರಣಕ್ಕಿಂತ ಮುಂಚೆ ಮತ್ತು ಜಾಗತೀಕರಣದ ಬಳಿಕ ಈ ದೇಶದಲ್ಲಿ ರಾಜ್ಯಗಳ ಆರ್ಥಿಕ ಸ್ಥಿತಿ ಯಾವ ಮಟ್ಟಿಗೆ ಬದಲಾಗಿದೆ ಮತ್ತು ಜಾಗತೀಕರಣದ ಬಳಿಕ ಈ ದೇಶದ ಅಭಿವೃದ್ಧಿಯಲ್ಲಿ ಯಾವ ರಾಜ್ಯಗಳು ಹೆಚ್ಚಿನ ಕೊಡುಗೆ ಕೊಡ್ತವೆ ಅನ್ನುವಂಥ ಅಂಕಿಅಂಶವನ್ನು ಸಣ್ಣ ವರದಿ, ಅದು ಆ್ಯಕ್ಚುಲಿ ತುಂಬ ಲೆಂದಿ ಏನಿಲ್ಲ, ಸಣ್ಣ ವರದಿ, ಆ ಅಂಕಿಅಂಶವನ್ನು ಕೊಟ್ಟಿದ್ದಾರೆ. ಸೊ ಈ ರೋಗಿಷ್ಠ ರಾಜ್ಯಗಳನ್ನು ಸಾಕುವಂತಹ ಜವಾಬ್ದಾರಿ ನಮ್ಮದೀಗ, ನಮ್ಮ ಜವಾಬ್ದಾರಿ, ನಮ್ಮ ಹಣೆಬರ ಇದು. ನಾವು ಈ 19 ಅವಿವೇಕಿಗಳನ್ನು, ಮೂರ್ಖರನ್ನು, ಮುಟ್ಟಾಳರನ್ನು, ಅಪ್ರಯೋಜಕರನ್ನು, ಯೂಸ್ಲೆಸ್ಗಳನ್ನು ಎಲೆಕ್ಟ್ ಮಾಡಿ ಕಳುಹಿಸಿದ್ವಿ. ಯಾಕೆ 19 ಅಂತ ಹೇಳಿದ್ರೆ ದೇ ಆರ್ ಇನ್ ಪವರ್ ಫ್ರಮ್ ಸಿನ್ಸ್ 2014 2014 ಅಧಿಕಾರದಲ್ಲಿದ್ದಾರೆ ಈ ಅವಿವೇಕಿಗಳು, ಮೂರ್ಖರು, ಮುಟ್ಟಾಳರು. ಇವರನ್ನು ಎಲೆಕ್ಟ್ ಮಾಡಿ ಕಳಿಸಿದ್ವಿ ನಾವು. ಈ ಅಟ್ಲೀಸ್ಟ್ ಈ ಬಾರಿ ಸಮಾಧಾನ ಏನು ಅಂತ ಹೇಳಿದ್ರೆ, ಈ ಅವಿವೇಕಿಗಳು, ಮೂರ್ಖರು, ಮುಟ್ಟಾಳರ ಸಂಖ್ಯೆ ಈ ಬಾರಿ ಸ್ವಲ್ಪ ಕಮ್ಮಿ ಆಗಿದೆ. ಕಳೆದ ಬಾರಿ 25 ಅವಿವೇಕಿಗಳು, ಅದ್ರ ಜೊತೆಗೆ ಪಕ್ಷೇತರ ಸಂಸದೆ, ಇಷ್ಟು 26 ಎಲೆಕ್ಟ್ ಮಾಡಿದ್ವಿ. 2023 ವಿಧಾನಸಭೆ ಫಲಿತಾಂಶ ಬಂದ ಬಳಿಕ ಆ ಗುಂಪಿಗೆ ಕುಮಾರಸ್ವಾಮಿ ಕೂಡ ಹೋಗಿ ಸೇರಿಕೊಂಡ್ರು. ಕುಮಾರಸ್ವಾಮಿ ಪಕ್ಷದ ಸಂಸದ ಪ್ರಜ್ವಲ್ ರೇವಣ್ಣ ಸಿ ಡಿ ಕೇಸ್ನಲ್ಲಿ ಈಗ ಹೋಗಿ ಜೈಲಲ್ಲಿ ಕಂಬಿ ಎಣಿಸ್ತಾ ಇದ್ದಾನಲ್ಲ ಆ ಪುಣ್ಯಾತ್ಮ, ಜೊತೆಗೆ ದೇವೇಗೌಡರು ರಾಜ್ಯಸಭಾ ಸಂಸದರು. ಸೊ ಅಕ್ಷಯ್, ದಿಸ್ ಈಸ್ ಹೈ ಟೈಮ್, ಅಂದರೆ ಇದು ಅತಿ ಆಯಿತು. ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಮಾಡ್ತಾ ಇರುವಂತಹ ಅನ್ಯಾಯ ಏನಿದೆ ಅದು ಅತಿರೇಕಕ್ಕೆ ಏನು ತಲುಪಿದೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರು ದಸರಾ ಹಬ್ಬದ, ಅಂದರೆ ಕೊನೆಯ ದಿನವಾದ ವಿಜಯದಶಮಿ ಎಂದು ಒಂದು ಕರೆಯನ್ನು ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ಕೇಂದ್ರ ಸರ್ಕಾರದಿಂದ ನಮಗೆ ತೆರಿಗೆ ಪಾಲು ಕೊಡುವಂತಹ ವಿಚಾರದಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಅದರ ವಿರುದ್ಧ ಪ್ರತಿಯೊಬ್ಬ ಕನ್ನಡಿಗರು ಕೂಡ ದನಿ ಎತ್ತಬೇಕು ಎನ್ನುವಂತಹ ಕರೆಯನ್ನು ಮಾಧ್ಯಮ ಪ್ರಕಟಣೆ ಹೊರಡಿಸುವ ಮೂಲಕ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಕೇಂದ್ರದ NDA ಸರ್ಕಾರ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಮಾಡ್ತಾ ಬಂದಿರುವ ಅನ್ಯಾಯಕ್ಕೆ ಇತ್ತೀಚಿನ ತೆರಿಗೆ ಪಾಲಿನ ಹಂಚಿಕೆಯ ವಿವರಗಳೇ ಸಾಕ್ಷಿ. 28 ರಾಜ್ಯಗಳಿಗೆ ಒಟ್ಟು 1,78,193 ಕೋಟಿ ರೂಪಾಯಿಯನ್ನು ಬಿಡುಗಡೆಗೊಳಿಸಿರುವ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಟ್ಟಿರುವುದು ಕೇವಲ 6,498 ಕೋಟಿ ರೂಪಾಯಿ. ಈ ಅನ್ಯಾಯದ ವಿರುದ್ಧ ಜಾತಿ, ಧರ್ಮ, ಪಕ್ಷ, ಪಂಥ ಭೇದವಿಲ್ಲದೆ ದನಿ ಎತ್ತುವ ಶಪಥವನ್ನು ಪ್ರತಿಯೊಬ್ಬ ಕನ್ನಡಿಗನು ಮಾಡಬೇಕಾಗಿದೆ. ಇಂಥದ್ದೊಂದು ಪ್ರಮಾಣ ವಚನ ಸ್ವೀಕಾರಕ್ಕೆ ಅನ್ಯಾಯದ ವಿರುದ್ಧ ನ್ಯಾಯದ ಗೆಲುವಿನ ಸಂಕೇತವಾದ ವಿಜಯದಶಮಿಯ ಶುಭ ದಿನ ಸಾಕ್ಷಿಯಾಗಲಿ ಎನ್ನುವಂತಹ ಕರೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ಲತಾ, ವಿಜಯದಶಮಿ ಅಥವಾ ನವರಾತ್ರಿ ಅಥವಾ ದಸರಾ, ಈ ಆಚರಣೆಯ ಉದ್ದೇಶ, ಆ ನಂಬಿಕೆಯ ಮೂಲ ಇರುವಂಥದ್ದು ಏನು ಅಂತ ಹೇಳಿದ್ರೆ, ದೇವತೆ, ದೇವಿ ದುಷ್ಟರನ್ನು ಸಂಹಾರ ಮಾಡಿ, ದುಷ್ಟರನ್ನು ನಾಶ ಮಾಡಿ, ಶಿಷ್ಟರನ್ನು ರಕ್ಷಣೆ ಮಾಡ್ತಾಳೆ, ಅದಕ್ಕೋಸ್ಕರ ಆಕೆ ಬರ್ತಾಳೆ ಎನ್ನುವಂತಹ ನಂಬಿಕೆ, ಅದಕ್ಕೋಸ್ಕರ ಆಕೆಯನ್ನು ಪ್ರಾರ್ಥನೆ ಮಾಡುವಂಥದ್ದು, ಆರಾಧನೆ ಮಾಡುವಂಥದ್ದು. ಸೊ ಕರ್ನಾಟಕಕ್ಕೆ ಯಾರು ದುಷ್ಟರು, ಕರ್ನಾಟಕಕ್ಕೆ ದುಷ್ಟರು ಯಾರು ಅಂತ ಹೇಳಿದ್ರೆ, ಕರ್ನಾಟಕಕ್ಕೆ ಯಾರೆಲ್ಲ ಅನ್ಯಾಯವನ್ನು ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ದುಷ್ಟರೇ, ಅವರೆಲ್ಲರೂ ಕೂಡ ದುಷ್ಟರೇ. ಕರ್ನಾಟಕದಿಂದ, ಕರ್ನಾಟಕ ಜನರ ಸ್ವಾಭಿಮಾನಿ ಕನ್ನಡಿಗರ ಭಿಕ್ಷೆಯಿಂದ 2 ಮುಖ್ಯಮಂತ್ರಿಯಾದಂತಹ ಕುಮಾರಸ್ವಾಮಿ ಕರ್ನಾಟಕದ ಹಿತವನ್ನು ಮರೆತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹೊಗಳು ಭಟ್ಟರಾಗಿ ಬದಲಾಗಿದ್ದರೆ, ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಕೂಡ ಕರ್ನಾಟಕದ ಶತ್ರು, ಕರ್ನಾಟಕದ ಪಾಲಿನ ದುಷ್ಟರೂಪ ಅಂತಲೇ ಪರಿಗಣಿಸಬೇಕು. ಕುಮಾರಸ್ವಾಮಿ ಏನು, ನಾವೇನು ಯಾರು ಸ್ವಾಭಿಮಾನಿ ಕನ್ನಡಿಗರೇನು ಕುಮಾರಸ್ವಾಮಿಯವರ ಋಣದಲ್ಲಿ ಯಾರೂ ಇಲ್ಲ. ಕುಮಾರಸ್ವಾಮಿ ಕರ್ನಾಟಕದವರ ಋಣದಲ್ಲಿರುವಂಥದ್ದು. ಫುಲ್ ಮೆಜಾರಿಟಿ ಬರಲಿಲ್ಲ ಅಂತ ಹೇಳಿದ್ರು ಕೂಡ ಅಳಕ್ ಬುಳುಕಲ್ಲಿ CM ಆದಂತಹ ಕುಮಾರಸ್ವಾಮಿ ಶುಡ್ ಥಿಂಕ್ ಹಿಮ್ಸೆಲ್ಫ್. ಪ್ರಧಾನಿ ಮೋದಿಯವರು ಅಮೆರಿಕ ಪ್ರವಾಸವನ್ನು ಮುಗಿಸಿ ವಾಪಸ್ ಬಂದಾಗ ಇತರೆ ಬಿಜೆಪಿಯ
ಸಾಷ್ಟಾಂಗ ನಮಸ್ಕಾರ ಹಾಕುವಂತಹ ಬಿಜೆಪಿ ಕಾರ್ಯಕರ್ತರ ರೀತಿಯಲ್ಲಿ ಮೋದಿಯವರನ್ನು ಹೊಗಳಿ ಅಟ್ಟಕ್ಕೇರಿಸಿ ಹಿಂದಿಯಲ್ಲಿ ಪೋಸ್ಟ್ ಹಾಕಿ ಹೊಗಳ ಬಟ್ಟ ಆಗಲಿಕ್ಕೆಲ್ಲ ಕಳಿಸ್ಕೊಟ್ಟಿದ್ದು ಅಥವಾ ಮೋದಿಯ ಜನ್ಮದಿನದಂದು ಇಡೀ ಪಾರ್ಲಿಮೆಂಟ್ನ ಇಮೇಜನ್ನು ಬಳಸ್ಕೊಂಡು ಚಿತ್ರವನ್ನು ಬಳಸ್ಕೊಂಡು ಪಾರ್ಲಿಮೆಂಟ್ಗಿಂತ ದೊಡ್ಡ ನರೇಂದ್ರ ಮೋದಿ ಫೋಟೋವನ್ನು ಹಾಕಿ ಈ ರೀತಿಯಾದಂತಹ ಮನಸ್ಥಿತಿಯನ್ನು ತೋರಿಸ್ಲಿಕ್ಕೆಲ್ಲ ಕುಮಾರಸ್ವಾಮಿನ ಸೋ ಕುಮಾರಸ್ವಾಮಿಯನ್ನು ಮಂಡ್ಯದ ಸ್ವಾಭಿಮಾನಿ ಕನ್ನಡಿಗರು ಗೆಲ್ಲಿಸಿ ರಾಷ್ಟ್ರ ರಾಜಕಾರಣಕ್ಕೆ ಕಳುಹಿಸಿದ್ದು ಮೋದಿಗೆ ಜೈಕಾರ ಹಾಕೊಂಡು ತಿರುಗಾಡಲಿ ಅಂತಲ್ಲ ಕರ್ನಾಟಕದ ಹಿತಾಸಕ್ತಿ ಕಾಪಾಡಬೇಕು ಅಂತೇಳಿ ಪ್ರಾದೇಶಿಕ ಪಕ್ಷವಾಗಿ ದೇವೇಗೌಡ ಮತ್ತು ಕುಮಾರಸ್ವಾಮಿಯ ಅಪ್ಪ ಮಗನ ಕೆಲಸ ಅದೇ ಅದನ್ನು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಬಂದು ಹೇಳಬೇಕು ನನ್ನ ಕೈಯಲ್ಲಿ ಇದೆಲ್ಲ ಆಗಲ್ಲ ಮೋದಿಗೆ ಜೈಕಾರ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕುಟುಂಬದ ಉಳಿಗಾಲ ಇಲ್ಲ ನಮ್ಮ ಕುಟುಂಬಕ್ಕೆ ಅಂಥೇಳಿ ಇದು ಒಂದು ಕಡೆ ಇನ್ನು ದುಷ್ಟರು ಯಾರು ಕರ್ನಾಟಕಕ್ಕೆ ಬಿಜೆಪಿಯ 17 ಮಂದಿ ಸಂಸದರು ಯಾರಿದ್ದಾರೆ ಇವರು ಕೂಡ ಕರ್ನಾಟಕಕ್ಕೆ ದುಷ್ಟರು ಕಾರಣ ಏನು ಅಂತ ಹೇಳಿದ್ರೆ ಇವ್ರ ಕೈಯಲ್ಲಿ ನಯಾ ಪೈಸೆಯ ಬಿಡಿಕಾಸಿನ ಕೆಲಸ ಆಗ್ತಿಲ್ಲ ಎಕ್ಸೆಪ್ಟ್ ಮೋದಿಯ ಬರ್ತ್ಡೇಯ ದಿನ ಮೋದಿಗೆ ನಮಸ್ಕಾರ ಹಾಕೊಂಡು ಸಾಷ್ಟಾಂಗ ನಮಸ್ಕಾರ ಹಾಕೊಂಡು ಮೋದಿಯನ್ನು ಹೊಗಳ್ಕೊಂಡು ಮೋದಿ ವಿಶ್ವಗುರು ಮೋದಿ ವಿಶ್ವನಾಯಕ ಮೋದಿ ಜನಪ್ರಿಯ ನಾಯಕ ಮೋದಿಯನ್ನು ಟ್ರಂಪ್ ಹೊಗಳ್ದ ಇಂತಹ ಬುಡಾಂಗು ಕತೆಗಳನ್ನು ಹೇಳಿಕೊಂಡು ತಿರುಗಾಡಿದ್ರೆ ನಮಗೇನು ಪ್ರಯೋಜನ ಏನಿಲ್ಲ ಏನು ಅದರಲ್ಲಿ ಬಸವರಾಜ ಬೊಮ್ಮಾಯಿ ವಾಸ್ ದಿ ಫಿನಾನ್ಸ್ ಮಿನಿಸ್ಟರ್ ವೆನ್ ಈ ವಾಸ್ ಚೀಫ್ ಮಿನಿಸ್ಟರ್ ಹಣಕಾಸು ಸಚಿವ ಆಗಿದ್ದಂತಹ ಪುಣ್ಯಾತ್ಮ ಬಸವರಾಜ ಬೊಮ್ಮಾಯಿ ಯು ಶುಡ್ ಗೋ ಆ್ಯಂಡ್ ಟಾಕ್ ಸೊ ಯಾರು ದುಷ್ಟರು ಅಂತ ಹೇಳಿದ್ರೆ ವಿಜಯದಶಮಿಯ ಸಂದರ್ಭದಲ್ಲಿ ಕರ್ನಾಟಕದ ಪಾಲಿನ ದುಷ್ಟರು ಯಾರು ಅಂತ ಹೇಳಿದ್ರೆ ಕರ್ನಾಟಕಕ್ಕೆ ನಾವು ಕೊಟ್ಟಿರುವಂತಹ ತೆರಿಗೆಯಲ್ಲಿ ನಮಗೆ ಬರಬೇಕಾಗಿರುವಂತಹ ನಿಜವಾದ ಪಾಲನ್ನು ಕೊಡದೆ ನಮಗೆ ಯಾರೆಲ್ಲ ಅನ್ಯಾಯ ಮಾಡ್ತಿದ್ದಾರೆ ನಮಗೆ ಬರದ ಸಂದರ್ಭದಲ್ಲಿ ಅನ್ಯಾಯ ಮಾಡಿರಬಹುದು ಪ್ರವಾಹದ ಸಂದರ್ಭದಲ್ಲಿರ್ಬೋದು GST ಪರಿಹಾರದ ರೂಪದಲ್ಲಿ ಅನ್ಯಾಯ ಮಾಡಿರಬಹುದು ಯಾರೆಲ್ಲ ನಮ್ಮ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಕರ್ನಾಟಕದ ಶತ್ರುಗಳು ಕರ್ನಾಟಕದ ದುಷ್ಟರು ಸೊ ವಿಜಯದಶಮಿಯ ಹೊತ್ತಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕರೆ ಕೊಟ್ಟ ರೀತಿಯಲ್ಲಿ ಆ ಕರ್ನಾಟಕದ ದುಷ್ಟರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕು ಪ್ರಧಾನಿ ಮೋದಿ ಸರ್ಕಾರದ ಅನ್ಯಾಯದ ವಿರುದ್ಧವೂ ಕೂಡ ಧ್ವನಿ ಎತ್ತಲೇಬೇಕು ಇಲ್ಲದಿದ್ರೆ ನಮಗೆ ಸ್ವಾಭಿಮಾನಿ ಕನ್ನಡಿಗರಿಗೆ ಉಲಿಗಾಲ ಇಲ್ಲ ಇನ್ನು ಸಿದ್ದರಾಮಯ್ಯನವರು ಇದೀಗ ಕೇಂದ್ರದ ವಿರುದ್ಧ ಹೋರಾಟಕ್ಕೆ ಏನು ಕರೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದಿಷ್ಟು ಕನ್ಸರ್ನ್ಸ್ ಅನ್ನು ಕೂಡ ರೇಸ್ ಮಾಡಿದ್ದಾರೆ ಕರ್ನಾಟಕದ ಕುರಿತಾಗಿ ಕರ್ನಾಟಕದಿಂದ ಕ್ರೋಢೀಕರಿಸಲ್ಪಟ್ಟ ತೆರಿಗೆ ಕನ್ನಡಿಗರ ಕಷ್ಟ ನಷ್ಟಗಳಿಗೆ ಒದಗದೆ ಹೋದರೆ ಕನ್ನಡಿಗರ ಕಣ್ಣೀರು ಒರೆಸೋಕೆ ಬಳಕೆಯಾಗದೆ ಹೋದರೆ ಅಂತಹ ತೆರಿಗೆಯನ್ನು ಸಂಗ್ರಹ ಮಾಡಿ ಏನು ಪ್ರಯೋಜನ ದೇಶದ ಅಭಿವೃದ್ಧಿಗೆ ವರ್ಷಂ ಪ್ರತಿ ಲಕ್ಷೋಪಲಕ್ಷ ಕೋಟಿ ರೂಪಾಯಿ ಹಣವನ್ನು ತೆರಿಗೆಯಾಗಿ ನೀಡಿದ ನಂತರವೂ ಅಪರೂಪಕ್ಕೊಮ್ಮೆ ಬರುವಂತಹ ಅತಿವೃಷ್ಟಿ ಅನಾವೃಷ್ಟಿಗಳ ಸಂದರ್ಭದಲ್ಲಿ ಕೆಲ ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೇಂದ್ರ ನಮ್ಮವರ ಕಣ್ಣೀರು ಒರೆಸಲು ನೀಡದೆ ಹೋದರೆ ಒಕ್ಕೂಟ ವ್ಯವಸ್ಥೆಗೆ ಅರ್ಥ ಇದೆಯೇ ಈ ಪ್ರಶ್ನೆಗಳು ಇಂದು ನಮ್ಮ ಮುಂದಿವೆ ಎನ್ನುವಂತಹ ಕನ್ಸರ್ನ್ಸ್ ಅನ್ನು ಕೂಡ ಸಿದ್ದರಾಮಯ್ಯನವರು ರೇಸ್ ಮಾಡಿದ್ದಾರೆ ಈ ಪ್ರಕಟಣೆಯ ಮೂಲಕ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಒಕ್ಕೂಟ ವ್ಯವಸ್ಥೆಯಲ್ಲಿದ್ದುಕೊಂಡು ನಾವು ನಮಗೆ ಆಗ್ತಿರುವಂತಹ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಬೇಕೀಗ ಒಕ್ಕೂಟ ವ್ಯವಸ್ಥೆ ಅಂದರೆ 28 ರಾಜ್ಯಗಳ ದೇಶ ಇದು ಕೇಂದ್ರ ಸರ್ಕಾರ ನಮ್ಮ ಮಾಲೀಕ ಅಲ್ಲ ನಮ್ಮ ಓನರ್ ಅಲ್ಲ ಕೇಂದ್ರ ಸರ್ಕಾರ ಯೂನಿಯನ್ ಗೌರ್ಮೆಂಟ್ ಕಳೆದ ಸ್ಟಾಲಿನ್ ತಮಿಳ್ನಾಡಿನಲ್ಲಿ ಅಧಿಕಾರಕ್ಕೆ ಬಂದ ಬಳಿಕ ಸ್ಟಾಲಿನ್ ಕೇಂದ್ರ ಸರ್ಕಾರದ ಬದಲು ಒಕ್ಕೂಟ ಸರ್ಕಾರ ಅಂಥೇಳಿ ಬಳಸಬೇಕು ಎನ್ನುವಂಥ ಆದೇಶವನ್ನು ಕೊಟ್ಟರು ತಮಿಳ್ನಾಡಿನಲ್ಲಿ ಕೇಂದ್ರ ಸರ್ಕಾರ ಅಲ್ಲ ಒಕ್ಕೂಟ ಸರ್ಕಾರ ಅಂಥೇಳಿ ಒಕ್ಕೂಟ ಅಂದರೆ 28 ರಾಜ್ಯಗಳು ಅಂದರೆ ಕೇಂದ್ರ ಸರ್ಕಾರ ನಮಗೇನು ಮಾಲೀಕ ಅಲ್ಲ ನಮ್ಮ ಓನರ್ ಅಲ್ಲ ಅಥವಾ ಕೇಂದ್ರ ಸರ್ಕಾರಕ್ಕೆ ನಾವು ಜೀತದಾಳುಗಳು ಹಿಂದೆಲ್ಲ ಇತ್ತಲ್ಲ ಒಬ್ಬ ರಾಜ ಇರ್ತಿದ್ದ ರಾಜನಿಗೆ ಸಾಮಂತರು ಇರ್ತಾ ಇದ್ರು ಸಾಮಂತ ರಾಜರು ಕಪ್ಪ ಕಾಣಿಕೆಗಳನ್ನು ಕೊಡಬೇಕಿತ್ತು ರಾಜನಿಗೆ ನಾವು ಹಂಗಲ್ಲ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿರುವಂತಹ ಸರ್ಕಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ನಮಗಿದೆ ನಾವು ಅವರ ಜೀತದಾಳುಗಳಲ್ಲ ಮೋದಿ ಸರ್ಕಾರದ ಜೀತದಾಳುಗಳಲ್ಲ ಕರ್ನಾಟಕ ಸ್ವಾಭಿಮಾನಿ ಕನ್ನಡಿಗರು ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಹೋರಾಟ ಮಾಡಬೇಕು ಹೋರಾಟ ಮಾಡದೆ ಏನೂ ದಕ್ಕಲ್ಲ ಕನ್ನಡಿಗರಾಗಿ ಈ ನಾಡಿನ ಭಕ್ತರಾಗಿ ನಾವು ರಾಷ್ಟ್ರಭಕ್ತರು ಅದಕ್ಕಿಂತ ಮೊದಲು ನಾವು ನಾಡಭಕ್ತರು ನಮ್ಮ ನಾಡಿನ ಹಿತಾಸಕ್ತಿಗಾಗಿ ನಮಗೆ ವಿಜಯದಶಮಿ ಶುರುವಾಗಬೇಕಾಗಿದೆ ಅದರ ಜೊತೆಗೆ ನವೆಂಬರ್ 1 ಕೂಡ ಬರ್ತಾ ಇದೆ
ಕನ್ನಡ ರಾಜ್ಯೋತ್ಸವ. ಸೋ ಕನ್ನಡ ರಾಜ್ಯೋತ್ಸವಕ್ಕೆ ನಾವು ಕೊಡಬಹುದಾದಂಥ ಅತ್ಯಂತ ದೊಡ್ಡ ಕೊಡುಗೆ ಏನು ಅಂತ ಹೇಳಿದ್ರೆ, ಕರ್ನಾಟಕದ ಶತ್ರುಗಳು ಮತ್ತು ಕರ್ನಾಟಕದ ದುಷ್ಟರಿಗೆ ಬುದ್ಧಿಯನ್ನು ಕಲಿಸಿ ಅವರು ನಮ್ಮ ಎದುರುಗಡೆ ಶರಣಾಗಿ ತಲೆಬಾಗಿ ನಮ್ಮಿಂದ ತಪ್ಪಾಗಿದೆ ನಮ್ಮನ್ನು ಕ್ಷಮಿಸಿ ಅಂತೇಳಿ ನಮ್ಮ ಎದುರುಗಡೆ ಅವರ ತಲೆಯನ್ನು ಬಗ್ಗಿಸಿ ನಮಗೆ ಕೊಡಬೇಕಾಗಿರುವಂತಹ ನಮ್ಮ ತೆರಿಗೆಯ ಪಾಲನ್ನು ಅವರಿಂದ ಕಕ್ಕಿಸಬೇಕು, ಅವರಿಂದ ದಕ್ಕಿಸಿಕೊಳ್ಬೇಕು ನಾವು. ಇದು ನಮಗೆ ನಿಜವಾದ ವಿಜಯದಶಮಿ. ಸ್ವಾಭಿಮಾನಿ ಕನ್ನಡಿಗರಿಗೆ ಇದೇ ನಮಗೆ ನಿಜವಾದ ಕನ್ನಡ ರಾಜ್ಯೋತ್ಸವ. ಇನ್ನು ಅಕ್ಷಯ್, ಏನು ಸಿದ್ದರಾಮಯ್ಯನವರು ಕರೆಯನ್ನು ಕೊಟ್ಟಿದ್ದಾರೆ, ಕೇಂದ್ರದ ವಿರುದ್ಧ ನಾವು ಹೋರಾಟವನ್ನ ಮಾಡಲೇಬೇಕು, ನಮಗೆ ಏನು ನ್ಯಾಯಯುತ ಪಾಲನ ತಗೊಳ್ಳೇಬೇಕು ನಾವು ಎನ್ನುವಂತಹ ನಿಟ್ಟಿನಲ್ಲಿ. ಸೊ ಒಂದು ವೇಳೆ ಕರ್ನಾಟಕದ ಜನ ಅಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಸಾಕಷ್ಟು ರಾಜಕೀಯ ಪಕ್ಷಗಳನ್ನ ಮೆಚ್ಚಿಕೊಂಡಿದ್ದಾರೆ, ಅಂದ್ರೆ ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ನಮ್ಮ ರಾಜ್ಯದ ಮತದಾರರು. ಒಂದು ವೇಳೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ ಸಿದ್ದರಾಮಯ್ಯನವರು ಈ ಕರೆಯನ್ನು ಕೊಟ್ಟಿದ್ದಾರೆ, ಸೊ ಹೀಗಾಗಿ ನಾವು ಇದರಲ್ಲಿ ಭಾಗಿಯಾಗೋದಿಲ್ಲ ಎನ್ನುವಂತಹ ಕೇರ್ಲೆಸ್ನೆಸ್ ಅನ್ನ ತೋರಿಸಿದ್ರೆ ಅಗೇನ್ ಇಲ್ಲಿ ವಂಚನೆಗೊಳಗಾಗೋರು ನಾವು. ಫಸ್ಟ್ ನಾವು ಕನ್ನಡಿಗರು, ಅದಾದ್ಮೇಲೆ ನಾವು ಯಾವ ಪಕ್ಷದವರು ಎನ್ನುವಂತಹ ವಿಚಾರ ಬರುತ್ತೆ. ಸೊ ಹೀಗಾಗಿ ನಾವು ಕನ್ನಡಿಗರು ಒಕ್ಕೊರಲಿನಿಂದ ಹೋರಾಟವನ್ನ ಮಾಡಬೇಕಿದೆ, ನಮಗೆ ತೆರಿಗೆ ಪಾಲು, ನ್ಯಾಯಯುತವಾದಂತಹ ತೆರಿಗೆ ಪಾಲು ಸಿಗುವವರೆಗೂ. ಸೊ ಲತಾ ಹೇಳದ ಹಾಗೆ ಪಕ್ಷ ಮುಖ್ಯ ಅಲ್ಲ, ಪಕ್ಷ ಮುಖ್ಯ ಅಲ್ಲ. ಪಕ್ಷ ಕಾರ್ಯಕರ್ತರ ಸಿದ್ಧಾಂತಗಳು ಕೂಡ ನಾಳೆ ಬೆಳಿಗ್ಗೆಗೆ ಬದಲಾಗ್ಬಿಡುತ್ತೆ. ರಾಜ್ಯ ಇದ್ರೆ ಪಕ್ಷ. ಸೊ BJP ಟೈಮಲ್ಲೂ ಕೂಡ ಡಬಲ್ ಇಂಜಿನ್ ಇದ್ದಾಗಲೂ ಕೂಡ ನಮಗೆ ಅನ್ಯಾಯ ಆಗಿದೆ. ಈಗ ಯಾರಾದರೂ ಹೇಳ್ಬೋದಿತ್ತು, ಇಲ್ಲ ಮೋದಿ ಕರ್ನಾಟಕದಲ್ಲಿ BJP ಗೆಲ್ಸಿದ್ರೆ ಮೋದಿ ಅವರು ಅನ್ಯಾಯ ಮಾಡ್ತಿರ್ಲಿಲ್ಲ, ಮೋದಿ ಕರ್ನಾಟಕದಲ್ಲಿ ಮೋದಿ ಮಾತನ್ನ ನಂಬಿಕೊಂಡು BJP ಗೆಲ್ಲಿಸಿನೇ ನಾವು ಫಸ್ಟ್ ಆಫ್ ಆಲ್ ತಪ್ಪು ಮಾಡಿರುವಂಥದ್ದು, ಮೊದಲ ತಪ್ಪೇ ಅದು ನಮ್ಮದು. ವಿಜಯದಶಮಿ ನಮಗೆ ಶುರು ಆಗಬೇಕು. ಈಗ ಅತಿ ಶೀಘ್ರದಲ್ಲಿ ನಮ್ಮ ಈ ವಿಜಯದಶಮಿಯ ಹೋರಾಟಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಂತಹ, ಮೋಸ ಮಾಡಿದಂತಹ, ವಂಚನೆ ಮಾಡಿದಂತಹ, ಕರ್ನಾಟಕದ ಅನ್ನ ತಿಂದು ಕರ್ನಾಟಕದ ಗಾಳಿಯನ್ನು ಸೇವಿಸಿ ಕರ್ನಾಟಕದ ನೀರನ್ನು ಸೇವಿಸಿ ಕರ್ನಾಟಕದ ಮತದಾರರ ಮತಗಳನ್ನು ಪಡೆದು ಅಧಿಕಾರವನ್ನು ಅನುಭವಿಸಿ ಸುಖ ಸುಪ್ಪತ್ತಿಗೆಯನ್ನು ಅನುಭವಿಸ್ತಾ ಇರುವಂತಹ ಈ ಕರ್ನಾಟಕದ ದುಷ್ಟರು ಮತ್ತು ಶತ್ರುಗಳು ಯಾರಿದ್ದಾರೆ ಅವರಿಗೆ ನಾವು ಪಾಠವನ್ನು ಕಲಿಸಬೇಕು. ಅದೇ ನಿಜವಾದಂತಹ ಸಂಹಾರ, ಅದೇ ನಿಜವಾದಂತಹ ಕನ್ನಡ ರಾಜ್ಯೋತ್ಸವ, ಅದೇ ನಿಜವಾದಂತಹ ಕನ್ನಡಾಭಿಮಾನ, ಅದೇ ನಿಜವಾದಂತಹ ಕನ್ನಡ ಭಕ್ತಿ, ನಾಡಾಭಿಮಾನ.